நல்லா இருக்கீங்களா சகோதரிய சகோதரியே? எல்லாரும் சென்னாகிதிரா சகோதரா சகோதரியரே, இந்த நாள் நிச்சயமாக ஜபத்தோடு உங்கள் வாழ்க்கையை ஆரம்பித்திருப்பீர்கள் என விசுவாசிக்கிறோம். இதினவனு நிச்சயமாக நீ பிரார்த்தனை முகாந்திரவாகி பிரார்த்தித்திரே என்பதாக நான் விசுவாசித்தேன். உங்கள் வாழ்க்கை எப்பொழுதும் சந்தோஷமா இருக்க வேண்டும் என்பதே தேவனுடைய சித்தமா இருக்கிறது. ನಿಮ್ಮ ಜೀವಿತು ಯಾವಾಗಲೂ ಸಂತೋಷವಾಗಿರಬೇಕು ಎಂಬುದಾಗಿರುವುದೇ ದೇವರ ಚಿತ್ತವಾಗಿದೆ. ಇಪ್ಪುಡವರ ವಸನತೆ ವಾಸಿತು ನಾವು ಧ್ಯಾನಿಪಲಾ. ಈ ಸಮಯದಲ್ಲೂ ಕೂಡ ಒಂದು ವಾಕ್ಯವನ್ನು ಓದಿ ನಾವು ಧ್ಯಾನಿಸೋಣ. ಒಂದು ಸಾಮುವೇಲ್ ಒಂದಾಮ ಅಧಿಕಾರ 12ನೇ ವಸನ ಇಲ್ಲಿ ಹೇಳುತ್ತದೆ. ಒಂದು ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯದ 12ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಅವಲ್ ಕರ್ತೋಡಿಯ ಸನ್ನಿಧಿಯಲ್ಲಿ ಬೇಗನೇರ ವಿನ್ನಪ ಪಣ್ಣುಗಿರ ಬೋದು ಏಲಿ ಅವನ ವಾಯೆ ಗಮನಿತುಕೊಂಡಿರುತ್ತಾನೆ. ಆಕೆಯು ಬಲು ಹೊತ್ತಿನವರೆಗೂ ಯಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯಿಯನ್ನೇ ನೋಡುತ್ತಿದ್ದನು. ಪ್ರಿಯ ಮಾನವರ್ಗಳೇ, ಒಂದು ವೇಳೆ ನೀವು ನಿರೀಯ ನೇರತೆ ಇಡುತ್ತಿ ಜೋಮನಿ ಕೊಂಡಿರ್ಕಲಾ. ಪ್ರಿಯರಾದವರೇ, ನೀವು ಒಂದು ವೇಳೆ ನೀವು ಅನೇಕ ಸಮಯವನ್ನು ತೆಗೆದುಕೊಂಡವರಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರಬಹುದು. ತನಿಮೆಯಿಲ್ಲ ದೇವನಿಗೆ ಮಾತ್ರ ತೆರೆಯಪಡುತ್ತಿರತಕ್ಕದಾಗ ಅನೇಕ ಜಪಗಳು ನೀಂಡ ಜಪವಾಗಿರ್ಕಲಾ. ಏಕಾಂತದಲ್ಲಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರಿಗೆ ಸಲ್ಲಬೇಕೆಂಬುದಾಗಿ ನೀವು ಅಧಿಕವಾದ ದೀರ್ಘ ಸಮಯದವರೆಗೂ ಪ್ರಾರ್ಥಿಸ್ತಾ ಇರಬಹುದು. ಆನಾ ಒಂದು ವೇಳೆ ನೀಂಡ ನೇರ ಜಪಮಂಡ್ರದು ಮಟ್ಟಗಳಿಗೆ ಪ್ರಿಯಮಿಲ್ಲದ ಇರಕಲಾಂ. ಒಂದು ವೇಳೆ ನೀವು ದೀರ್ಘಾವಧಿಯವರೆಗೂ ಪ್ರಾರ್ಥನೆ ಮಾಡುವಂತದ್ದು ಬೇರೊಬ್ಬರಿಗೆ ಇಷ್ಟವಿಲ್ಲದೆ ಇರಬಹುದು. ವೇದಂ ಸೊಲ್ಲುಗಿರದಿ ಅನ್ನಾಳ್ ತನ್ ಇರುದಿತ್ತಲ್ಲಿ ಇರಕ್ಕಿರದು ಎಲ್ಲಾವತ್ತು ಊಟಿನ. ಅಲ್ಲಿ ಸತ್ಯವೇದ ವಾಕ್ಯದಲ್ಲಿ ನೋಡ್ತೇವೆ, ಆಕೆಯ ಹೃದಯದಲ್ಲಿ ಇರತಕ್ಕಂಥ ಎಲ್ಲಾ ಭಾರಗಳನ್ನು ಆಕೆಯು ಸುರಿಸಿದಳು ಎಂಬುದಾಗಿ ಹೇಳಿ. ಒಂದುವೇಳೆ ನೀನು ನೆನೆತುಕೊಂಡಿರಲ ಬೇಗ ನೇರಮ ಬೇಗ ನಾಟ್ಕಲ ಜಮ್ ಮಾಡಿಕೊಂಡಿರ್ತೀರೇ, ನನಗೆ ಬದಲಿಲ್ಲಯೇ ಎಂದು ನೆನೆತುಕೊಂಡಿರಲ. ಒಂದು ವೇಳೆ ಬಹಳ ದೀರ್ಘ ಸಮಯದವರೆಗೂ ದೀರ್ಘ ದಿನಗಳವರೆಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಯಾವುದೇ ಉತ್ತರ ಇಲ್ಲ ಎಂಬುದಾಗಿ ನೆನೆಸಬಹುದು. ಅನಾಲ್ ವೇದಂ ಸೊಲ್ಲುಗಿರದು. ಆದ್ರೆ ಸತ್ಯವೇದ ವಾಕ್ಯ ಹೇಳ್ತದೆ, ಅನ್ನಾಳುಡಿ ಜಪಂ ಕೇಳ್ಕಪಟ್ಟಿದೆ, ಅನ್ನಳ ಪ್ರಾರ್ಥನೆಯು ಅಲ್ಲಿ ಕೇಳಲ್ಪಟ್ಟಿತು. ಒಂದುವೇಳೆ ಅದು ಏಲಿಕ್ಕೆ ಅವಳು ಸೇರಿರೋದು ಬೇರೆ ವಿಧವಾಗಿ ಕಾಣಪಟ್ಟಿದೆ. ಅಲ್ಲಿ ಏಲಿಗೆ ಅದು ಬೇರೆ ವಿಧವಾದ ರೀತಿಯಲ್ಲಿ ಕಾಣಲ್ಪಟ್ಟಿತ್ತು. ಆನಾ ದೇವರ ಸನ್ನಿಧಾನದಲ್ಲಿ ಪರಲೋಕತಲ ಪ್ರಸನ್ನತಲ ಇವರುಡಿಯ ಜಪಂ ಒಂದು ಭಯಂಕರತೆ ಭಯಂಕರಮಾನ ಸತ್ತತೋಡು ಕೇಳ್ಕಪಟ್ಟು ಕೊಂಡಿರುತ್ತೆ. ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಅದು ದೇವರ ಸಮ್ಮುಖದಲ್ಲಿ ಅದು ಪ್ರಾರ್ಥನೆ ಪರಲೋಕದಲ್ಲಿ ಒಂದು ದೊಡ್ಡ ಶಬ್ದವಾಗಿ ಅಲ್ಲಿ ಕೇಳಿಸಲ್ಪಟ್ಟಿತ್ತು. ಪ್ರಿಯಮಾನವರೇ, ಪ್ರೀತಿ ಉಳ್ಳವರೇ, ಅಪರೂಪ ಪಾರ್ತಿಂಗ್ಲಣ್ಣ, ಅನಂತರವಾಗಿ ನಾವು ಗಮನಿಸೋದಾದ್ರೆ ಅವರ ವಾಳ್ಕೆ ತಲೆಗಿಲಾಗ ಮಾರ ಆರಂಭಿಕಿರೋದು. ಅಲ್ಲಿ ಜೀವಿತವೇ ತಲೆ ಕೆಳಗಾಗಿ ಮಾರ್ಪಟ್ಟಿತ್ತು. ಒಂದು ಪೆರಿಯ ತೀರ್ಕದರ್ಶಿ ಪೆಟ್ಟಿ ಎಡುಗಿರೋ ಭಾಗ್ಯತೆ ಇಂದ ಅನ್ನಾಳ್ ಪೆಟ್ಟಾಳ್. ಅಲ್ಲಿ ಒಂದು ದೊಡ್ಡ ಪ್ರವಾದಿಯನ್ನು ಹೇರುವಂತ ಸೌಭಾಗ್ಯವನ್ನು ಅನ್ನಳು ಪಡೆದುಕೊಂಡಳು. ಒಂದು ವೇಳೆ ಕುಳಂದ ಇಲ್ಲಯೇ ಎಂದುಕೊಳ್ಳಿ ಅಂಗಲಾಯಿಪು ಕೂಡ ಪಲ ವರ್ಷಗಳ ನೀ ಜೋ ಮಾಡ್ಕರಿಯಾ. ಒಂದು ವೇಳೆ ಮಕ್ಕಳಿಲ್ಲವಲ್ಲ ಎಂಬುದಾಗಲಿ ಅನೇಕ ವರ್ಷಗಳ ಕಾಲದಿಂದ ನೀವು ಪ್ರಾರ್ಥಿಸ್ತಾ ಇದೀಯಾ. ಇನ್ರಿಕೆ ಆಂಡವರನ್ನು ಮಾಡ್ತಿ ಕೇಪ ಪ್ರಿಯ ಮಾನವ. ಈ ದಿನದಲ್ಲಿ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾರೆ. ಇನ್ರಿಕೆ ಆಂಡವರನ್ನು ವಾಳ್ಕೆಲ ಪ್ರಿಯ ಮಾತ್ರದ ಕೊಂಡು ಬರುವ. ಈ ದಿನದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಎಂದುಕೊಂಡು ತರ್ತಾರೆ. ಇದರ ಆಶೀರ್ವಾದಗಳಿಗಾಗ ಪಲ ವರ್ಷಗಳಾಗಿ ನೀನು ಹೋರಾಡಿಕೊಂಡಿರ್ತೀರಾಯ. ಒಂದು ಕೆಲವೊಂದು ಆಶೀರ್ವಾದಗಳಿಗೋಸ್ಕರವಾಗಿ ನೀನು ಹಲವು ವರ್ಷಗಳಿಂದ ಹೋರಾಡ್ತಾ ಇದ್ದಿ. ವೀನ್ ಪೋವದಿಲ್ಲ, ಅದು ವ್ಯರ್ಥವಾಗಿ ಹೋಗೋದಿಲ್ಲ. ನಿಶ್ಚಯವಾಗ ದೇವನ್ ಏಟ್ಟ ಕಾಲದಲ್ಲಿ ಉನಕ್ಕೆ ತುಪ್ತನೆ ಸೇವ. ನಿಶ್ಚಯವಾಗಿ ತಕ್ಕ ಕಾಲದಲ್ಲಿ ದೇವರು ಅದನ್ನು ನೆರವೇರಿಸುತ್ತಾರೆ. ಅನ್ನಾಳ ಎಪ್ಪಿ ಅವರು ಪೆರಿಯ ತೀರ್ಕದರ್ಶಿ ಪೆಟ್ಟು ಇಡ್ತಾಳೋ, ಅನ್ನಳು ಯಾವ ರೀತಿಯಾಗಿ ಒಂದು ದೊಡ್ಡ ಪ್ರವಾದಿನ ಎತ್ತಿದಳೋ, ಉನ್ನೆಯ ಮಾಂಡವರೇ ಅಪಡೇ ಮಾತ್ರ ವಲ್ಲವರಾಗಿರ್ತಾರೆ. ನಿನ್ನನ್ನು ದೇವರು ಅದೇ ರೀತಿಯಾಗಿ ಮಾರ್ಪಡಿಸಲು ಪೆರಿಯ ಆಶೀರ್ವಾದಕ್ಕೆ ಉನ್ನೆ ಆಂಡವರು ಮುನ್ ಕುರಿತಿರ್ಕರಾರ ಅರಿಂದುಕೊಳ್ಳಿ. ದೊಡ್ಡ ಆಶೀರ್ವಾದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಗುರುತಿಸಿಕೊಂಡಿಟ್ಟಿದ್ದಾರೆ. ಸಂತತಿಯಿಂದ ರಾಜಾಕಳು ಎಲ್ಬುವಾರ, ನಿನ್ನ ಸಂತತಿಯ ಮುಖಾಂತರವಾಗಿ ಅರಸರುಗಳು ಎದ್ದೇಳುತ್ತಾರೆ. ನನ್ನ ಪ್ರಿಯಮಾನವಿಲ್ಲ, ಸೋತು ಹೋಗಾದೀಗ. ಆದ್ದರಿಂದ ಪ್ರೀತಿಯುಳ್ಳವರೇ, ಸೋತು ಹೋಗಬೇಡಿ. ಬೇಗ ನೇರ ಜಪಿಕಿರೋದು ಮಟ್ಟಗಳಿಗೆ ವೆರುಪಾ ಇರ್ಕಲಾ. ನೀನು ದೀರ್ಘಕಾಲವಾಗಿ ಪ್ರಾರ್ಥನೆ ಮಾಡುವುದು ಬೇರೊಬ್ಬರಿಗೆ ಆಗೇನುಂಟು ಮಾಡುವಂತದ್ದಾಗಿರಬಹುದು. ಆಂಡವರ ಪಾರವಿಲೆ ಅದು ವಿಶೇಷಮಾನದೆ. ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ವಿಶೇಷವಾದದ್ದು. ಎಲ್ಲ ಕಣಗಳ ಜವಾಬಲ್ಲ, ನಾವೆಲ್ಲರೂ ಕಣಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಕೃಪೆಲ್ಲ ಪಿತಾವಿದ ವೇಳೆ ಕಾಮಕ್ಕೆ ನಂಟಿ ಯೇಸಪ್ಪ. ಕೃಪೆಲ್ಲ ಯಶಸ್ ಸಂಪನ್ನಾಗಿರ್ತಕ್ಕಂಥ ದೇವರ ಈ ಸುಂದರವಾದ ಸಮಯಕ್ಕೋಸ್ಕರವಾಗಿ ಸ್ತೋತ್ರ ಯೇಸಪ್ಪ. ಅನ್ನಾಳ ಪೊಳೆ ಅದಕ್ಕೆ ನೇರ ಜೋಮಣ್ಣಿಕರು ಸಹೋದರಿಗಳು ಏರಾಳ ಉಂಡಿ ರಾಜ ದೇವರೇ. ಅನ್ನಳ ರೀತಿಯಲ್ಲಿ ದೀರ್ಘ ಕಾಲದವರೆಗೂ ಪ್ರಾರ್ಥನೆ ಮಾಡುವಂತವ್ರು ಎಷ್ಟೋ ಜನರು ಇದ್ದಾರೆ. ವರ್ಷಗಳಿಗೂ ಜೋರ ಜವ ಮಾಡಲ ಆಂಡವರೇ. ದೇವರೇ, ವರ್ಷಾನುಗಟ್ಟಲೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಾರ್ತೆ ಉಳುಮಾಗಿ ನೋಡಿ ಪೇಸಿ ನೀರಬೇಕು ನನ್ರಿ. ಈ ಮಾತುಗಳ ಮುಖಾಂತರವಾಗಿ ನೀನು ಮಾತನಾಡಿದ್ಯಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಯಾವ್ಯಾನವರೆಲ್ಲ ತೊಟ್ಟು ನೀರು ವಲ್ಲಮೆಯವರಲ್ಲಿ ಆಶೀರ್ವದಿಕೆ ಆಚರಿಸಬೇಕು. ಪರಿಶುದ್ಧಾತ್ಮನೇ ನೀನು ಅವರನ್ನು ಮುಟ್ಟಿ ಬಲವಾಗಿ ಆಶ್ವಸಬೇಕಾಗಿ ಹೋಗುತ್ತೇವೆ. ಬರೀ ಅತಿಶಯಗಳ ವಾಳ್ಕೆ ಸಹ್ಯ ಮಾಡವರ ದೇವರೇ, ದೊಡ್ಡ ಅತಿಶಯಗಳು ಅವರ ಜೀವಿತದಲ್ಲಿ ಮಾಡಿ ಸಹಿ ಪರಿಬೇಕು ನನ್ರಿ. ದೇವರೇ, ನೀನು ಅದೇ ರೀತಿ ಮಾಡ್ಲಿಕ್ಕೆ ಹೋಗ್ತಿಲ್ಲ, ಅದಕ್ಕೋಸ್ಕರ ಯೇಸುವಿನ ಜವಿಗಳ ಪಿದಾವೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳುತ್ತಂದಿ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.